ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೋಬಳಿ ಕೇಂದ್ರ ಗ್ರಾಮ ಪಂಚಾಯಿತಿ ಆಗಿರುವ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಲಿಂಗದಹಳ್ಳಿ ಪಟ್ಟಣದಲ್ಲಿ 5 ವಾರ್ಡ್ಗಳಿದ್ದು ಮಲ್ಲೇನಹಳ್ಳಿ ಒಂದು ಹಾಗೂ ಹುಲಿತಿಮ್ಮಾಪುರ ಒಂದು ವಾರ್ಡ್ ಸೇರಿ 7 ವಾರ್ಡ್ಗಳನ್ನು ಒಳಗೊಂಡಿದ್ದು 21 ಸದಸ್ಯರನ್ನ ಒಳಗೊಂಡ ಗ್ರಾಮ ಪಂಚಾಯಿತಿಯಾಗಿದ್ದು ಕೇವಲ ಒಂದು ಕಸ ಸಂಗ್ರಹಣಾ ವಾಹನ ಇರುವುದರಿಂದ ದಿನವಿಟ್ಟು ದಿನ ಪ್ರತಿ ವಾರ್ಡ್ನಿಂದಲೂ ಕಸ ಸಂಗ್ರಹಿಸಲು ಹೋಗುತ್ತಿರುವುದರಿಂದ ಅಂಗಡಿ, ಹೋಟೆಲ್, ಬೇಕರಿ ಮತ್ತು ಗ್ರಾಮಸ್ಥರುಗಳಿಗೆ ಕಸ ವಿಲೇವಾರಿಗಾಗಿ ಕಾಯಬೇಕಾದ ಪ್ರಮೇಯವಿದ್ದು ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳಿಂದ ಉತ್ಪನ್ನವಾಗುವ ಪ್ಲಾಸ್ಟಿಕ್ ಬಾಟ್ಲಿ, ಇತರೆ ತ್ಯಾಜ್ಯ ವಸ್ತುಗಳನ್ನು ಅಂಗಡಿ, ಹೋಟೆಲ್ಗಳ ಮುಂದೆ ರಾಶಿ ಹಾಕಿ ಸುಟ್ಟು ಹಾಕುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಹೀಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಒಟ್ಟುಗೂಡಿಸಿ ಸುಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸುಟ್ಟ ವಾಸನೆ ಮತ್ತು ಹೊಗೆ ಪಟ್ಟಣದ ತುಂಬೆಲ್ಲ ವ್ಯಾಪಿಸುತ್ತಲ್ಲದೆ ಹರಡಿಕೊಂಡು ಇದನ್ನು ಸಹಿಸುವ ನಾಗರಿಕರುಗಳಿಗೆ ಕ್ಯಾನ್ಸರ್ ಮುಂತಾದ ಮಾರಕ ರೋಗಗಳು ಬರುತ್ತಿದ್ದು ಚಿಕ್ಕಪುಟ್ಟ ಮಕ್ಕಳು ಹಾಗೂ ವೃದ್ಧರು, ಹೃದಯ ಸಂಬಂಧಿ ಕಾಯಿಲೆ ಹಾಗೂ ವಿವಿಧ ರೋಗಗಳು ಉಳ್ಳವರು ಸರಾಗವಾಗಿ ಉಸಿರಾಡಲು ಕಷ್ಟಪಡುವಂತಾಗಿದ್ದು ಸರ್ಕಾರ ಇತ್ತ ಗಮನ ಹರಿಸಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೆಚ್ಚುವರಿಯಾಗಿ ಇನ್ನು 2 ಕಸ ಸಂಗ್ರಹಣಾ ವಾಹನಗಳನ್ನು ನೀಡಿದರೆ ಪ್ರತಿದಿನ ಕಸ ಸಂಗ್ರಹಣೆಗೆ ಅನುಕೂಲವಾಗಲಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಕೆಲ ಪ್ರವಾಸಿಗರು ಎಸೆದು ಹೋಗುವ ತ್ಯಾಜ್ಯ ವಸ್ತುಗಳಿಂದ ಗ್ರಾಮಸ್ಥರು ಹಾಗೂ ಪ್ರವಾಸಿಗರಿಗೆ ತೊಂದರೆ. ಲಿಂಗದಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿರುವ ಕೆಮ್ಮನಗುಂಡಿ, ಗಿರಿಧಾಮ, ಹೆಬ್ಬೆ ಜಲಪಾತ, ಶ್ರೀಕ್ಷೇತ್ರ, ಕಲ್ಲಿತ್ತಿಗಿರಿ, ತಣಿಗೆ ಬಯಲು, ಭದ್ರಾ ಅಭಯಾರಣ್ಯ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಿಗೆ ರಾಜ್ಯ, ದೇಶ ವಿದೇಶಗಳಿಂದ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದು ಅವರಲ್ಲಿ ಕೆಲವರು ಊಟ ತಿಂಡಿ ಮಾಡಿದ ತ್ಯಾಜ್ಯ ವಸ್ತುಗಳು ಮತ್ತು ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಎಲೆಂದರಲ್ಲಿ ಹಾಕಿ ಹೋಗುತ್ತಿರುವುದರಿಂದ ಇತರೆ ಪ್ರವಾಸಿಗರು ಮತ್ತು ಗ್ರಾಮಸ್ಥರುಗಳಿಗೆ ತ್ಯಾಜ್ಯ ವಸ್ತುಗಳಿಂದ ತೊಂದರೆ ಉಂಟಾಗುತ್ತಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದ ಆಯುಕ್ತ ಕೆಲವೆಡೆಗಳಲ್ಲಿ ಕಸ ಸಂಗ್ರಹ ತೊಟ್ಟಿಗಳನ್ನು ನಿರ್ಮಿಸಿ ಅಲ್ಲಿಯೇ ತ್ಯಾಜ್ಯ ವಸ್ತುಗಳನ್ನು ಹಾಕುವಂತೆ ಮನವಿ ಮಾಡಿದರು. ಹಾಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿರುವ ಒಂದೇ ಕಸ ಸಂಗ್ರಹಣೆ ವಾಹನವನ್ನೇ ಕಸ ಸಂಗ್ರಹಣೆಯ ಜೊತೆಗೆ ಗ್ರಾಮ ಪಂಚಾಯಿತಿಯ ಇನ್ನಿತರೆ ಕೆಲಸ ಕಾರ್ಯಗಳಿಗೂ ನೀರು ಸರಬರಾಜು ಮಾಡುವ ಪೈಪ್ಗಳ ಸಾಗಾಟಕ್ಕೆ ಗ್ರಾಮ ಪಂಚಾಯಿತಿ ಅಗತ್ಯ ಬೇಕಾದ ಸಾಮಾನು ಸರಬರಾಜುಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿರುವ ಕಾರಣ ಕಸ ಸಂಗ್ರಹಣೆಗೆ ತುಸು ಅಡಚಣೆಯಾಗುತ್ತಿದ್ದು ಸರ್ಕಾರ ಹೆಚ್ಚುವರಿ ವಾಹನದ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ರತ್ನಮ್ಮ ಮೈಲಾರಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಿಂಗದಹಳ್ಳಿ ಹೇಳಿದರು. ಪ್ರದೀಪ ಎಚ್ ಇ ಎನ್ ಕೆ ಎಸ್ ಟಿವಿ 4 ನ್ಯೂಸ್ ತರೀಕೆರೆ.